ಸ್ವಾಗತ. ನಾನು ಸುಪ್ರಿಯಾ. ಬೆಂಗಳೂರು ನವೆಂಬರ್ 18 ನಾದ ಬ್ರಹ್ಮ ಹಂಸಲೇಖ ವಿರುದ್ಧ ಟ್ರೋಲ್ ಮಾಡುವವರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಪ್ರತಿಭಟನೆ ಮಾಡಲಾಯಿತು. ಪೇಜಾವರ್ ಶ್ರೀಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ಸಾಕಷ್ಟು ಟೀಕೆಗೆ ಒಳಗಾಗಿದ್ದ ಹಂಸಲೇಖ ಅವರ ಪರ ಹಾಗೂ ಅವರ ಸತ್ಯದ ನುಡಿಗಳ ಬಗ್ಗೆ ಸದಾಕಾಲವೂ ಡಾಕ್ಟರ್ ಹಂಸಲೇಖ ಅವರಿಗೆ ಇರಲಿದೆ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಇಡೀ ಬೆಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನು ನೀಡಿದ್ದರು. ನಂತರ ಮಾತನಾಡಿದ ಪ್ರಾಧ್ಯಾಪಕರಾದ ಟಿಎಚ್ ಮೂರ್ತಿ ಅವರು, ಪ್ರಸ್ತುತ ದಿನಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿರುವುದು ಮನುವಾದಿ ಮನಸ್ಸುಗಳಿಗೆ ಧಿಕ್ಕಾರವಿರಲಿ ಎಂದು ಹೇಳುತ್ತಾ, ಹಾಗೆಯೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಜತೆ ಜತೆಗೆ ಆಹಾರದ ಹಕ್ಕಿನ ಮೇಲಾಗುತ್ತಿರುವ ನಿರಂತರ ದಾಳಿ ಮತ್ತು ದಬ್ಬಾಳಿಕೆ, ದ್ವೇಷದ ಅಸೂಯೆ, ಇನ್ನೂ ಮುಖ್ಯವಾಗಿ ಭೂಟಾಟಿಕೆಯ ಸಾಂಕೇತಿಕ ಒಳಗೊಳ್ಳುವಿಕೆಯ ಆಪತ್ತುಗಳ ಹಾಗೂ ಬಹುಸಂಸ್ಕೃತಿಯನ್ನು ಹತ್ತಿಕ್ಕಿ ಏಕಮುಖವಾದಂತಹ ಆಚಾರ ವಿಚಾರಗಳನ್ನು ಹೇಳಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಆಳುವ ಅವಿವೇಕಿಗಳ ವಿರುದ್ಧವಾಗಿ ಚಾಟಿ ಬೀಸಿ ಸಾಮರಸ್ಯ ಸಮಾಜದ ಆಶಯಗಳನ್ನು ಬುಡಮೇಲು ಮಾಡಲು ಅವನಿಸುತ್ತಿರುವ ಒಂದಿಷ್ಟು ಷಡ್ಯಂತ್ರಗಳ ಮುಂದಿಟ್ಟುಕೊಂಡು ಡೆಮಾಕ್ರಸಿಯನ್ನು ಧರ್ಮ ಕೃಷಿಯಾಗಿ ಬದಲಾಯಿಸಲು ದುರದೃಷ್ಟಕರ ಸಂಗತಿಯಾಗಿದೆ. ಇನ್ನೊಂದು ವಿಚಾರವೇನೆಂದರೆ, ಸಮಾಜದ ಭಾಗವಾಗಿರುವ ರಾಜಕೀಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲ ವ್ಯಕ್ತಿಗಳ ನಾಟಕೀಯವಾಗಿ ಬೆಳವಣಿಗೆಯನ್ನು ಬಲವಾಗಿ ಖಂಡಿಸಿದ ಪರಿಣಾಮವಾಗಿ ಇಂದು ಎಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೇರಿಕೊಂಡು ಡಾಕ್ಟರ್ ಹಂಸಲೇಖ ಅವರ ಮಾತುಗಳಿಗೆ ಮತ್ತು ಸತ್ಯದ ನುಡಿಯ ಬಗ್ಗೆ ಸದಾಕಾಲವೂ ಅಗತ್ಯವಾದ ಬೆಂಬಲ ಇರಲಿದೆ. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ನ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು ಮಾತನಾಡಿದರು. ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿನ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದಿಂದ ಎಲ್ಲ ಸದಸ್ಯರು ಬಲವಾಗಿ ಸತ್ಯದ ನುಡಿಗಳ ಬಗ್ಗೆ ಬೆಂಬಲವನ್ನು ಸೂಚಿಸುವ ಮೂಲಕ ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ವೃಂದ ಬಳಗದವರು ಜೊತೆಯಲ್ಲಿ ಇದ್ದು ಈ ಹೋರಾಟದಿಂದ ಎಚ್ಚರಿಕೆ ನೀಡಲಾಯಿತು. ಜೊತೆಗೆ ಪ್ರತಿಭಟನೆಯನ್ನು ಬಹಳ ಯಶಸ್ವಿಯಾಗಿ ನಡೆಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ KR ವೇಣುಗೋಪಾಲರ ಮುಖಾಂತರ ಮನವಿ ಪತ್ರ ಕೊಡುವುದರ ಮೂಲಕ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹಂಸಲೇಖ ಅವರಿಗೆ ಸೂಕ್ತ ಭದ್ರತೆ ಒದಗಿಸಲು ಇದೇ ಸಂದರ್ಭದಲ್ಲಿ ಮನವಿ ಮಾಡಲಾಯಿತು. ನಮಗೆ ಸಂವಿಧಾನವೇ ಶ್ರೇಷ್ಠ. ನಿನ್ನ ಏನು ಕಿತ್ತೋದ ಸಂಸ್ಕೃತ ಆಗ್ಲಿ, ನಿನ್ನ ಕಿತ್ತೋದ ಏನು ಮನುವಾದ ಆಗ್ಲಿ ನಮ್ಗೆ ಪ್ರಮುಖ ಅಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನ ನಡುವಿನ ಮಾನವೀಯ ಸಂಬಂಧ. ಅದನ್ನೇ ಬುದ್ಧ ಹೇಳಿದ್ದು. ಆ ಭೌತಿಕ ಆ ಶಕ್ತಿಗನುಸಾರವಾಗಿ ಬಸವಣ್ಣನು ಸಹ ಅದನ್ನೇ ಹೇಳಿದ್ದು. ಆ ಬಸವಣ್ಣನ ನಂತರದಲ್ಲಿ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಸಹ ಅದನ್ನೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾವು ಬದ್ಧತೆಯನ್ನು ತೋರಿಸ್ತಕ್ಕಂಥದ್ದು ಈ ರಾಷ್ಟ್ರಕ್ಕೆ, ರಾಷ್ಟ್ರದ ಸಂವಿಧಾನಕ್ಕೆ, ಜ್ಞಾನಕ್ಕೆ ಮತ್ತು ಸಮಾನತೆಗೆ, ಮಾನವೀಯತೆಗೆ. ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಸಂಶೋಧನಾ ವಿದ್ಯಾರ್ಥಿಯಾದ ಡಾಕ್ಟರ್ ವೆಂಕಟಾಚಲ ಅವರು ದಯಮಾಡಿ ಮಾತಾಡಬೇಕಂತ ಕೇಳ್ಕೊತೀವಿ. ವಿದ್ಯಾರ್ಥಿಗಳು ಹಂಸಲೇಖ ಬೆಂಬಲಿಸಿದಾಗೆ ಅವ್ರ ಬೆಂಬಲಿಸಿದಕ್ಕೆ ಈ ಮಳೆಗಳನ್ನು ಲೆಕ್ಕಿಸುತ್ತೆ. ಎಲ್ಲ ಸಂಶೋಧನಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಮಾಧ್ಯಮದವರು, ಹೃದಯ ಶಿಕ್ಷಕರು ಎಲ್ಲರೂ ಬಂದಿದ್ದೀರ. ಇದರೊಟ್ಟಿಗೆ ನಮ್ಮ ಆರಕ್ಷಣೆ ನಿರೀಕ್ಷಕರಾದ ಬಸವಣ್ಣ ಬಂದಿದೆ. ಸಂಯುಕ್ತವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಗೆಲ್ರಿಗೂ ಈ ಮೂಲಕ ಜಯ ಮಾಡಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ವಂದನೆಗಳು. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.